हलो फ्रेंड्स, रम्यास कन्नड यूट्यूब चैनल स्वागत। इवत नानु बंदिद्दु मसाले कडले रेसिपी निमगे कूड़ा तिळिसिकोडक्के। हागिद्रे बन्नि फ्रेंड्स, अदेगे माडोदु अंत ओम्मे नोडिकोंडु बरोण। मोदलनेदागि नोडि, इष्टु नेलकडलेयन्नु सिप्पे एल्ल तेगेदिट्टिदेने। सिप्पे तेगेदिद्रू तोंदरे इल्ल। ನೋಡಿ, ಆಮೇಲೆ ಒಂದು ಪ್ಯಾನ್ ತಗೊಂಡು ಸ್ವಲ್ಪ ಇಂಗನ್ನು ಹಾಕಿ ಸ್ವಲ್ಪ ನೀರಿನೊಂದಿಗೆ ಅದನ್ನು ಚೆನ್ನಾಗಿ ಕರಗಿಸೋಣ. ಆಮೇಲೆ ನೋಡಿ, ಖಾರಕ್ಕೆ ತಕ್ಕ ಮೆಣಸಿನ ಹುಡಿ ಹಾಕ್ಕೊಳ್ಳಿ. ಇನ್ನು ರುಚಿಗೆ ತಕ್ಕ ಉಪ್ಪು, ಸ್ವಲ್ಪ ಅರಶಿನ ಹುಡಿ, ಇನ್ನೊಂದು 2 ಟೇಬಲ್ ಸ್ಪೂನ್ ಅಕ್ಕಿ ಹುಡಿ, 4 ಟೇಬಲ್ ಸ್ಪೂನು ಕಡಲೆ ಹುಡಿ ಹಾಕ್ತಾ ಇದ್ದೇನೆ. ಆಮೇಲೆ ನೋಡಿ, 1/2 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರು, ಸ್ವಲ್ಪ ಜೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಒಮ್ಮೆ ಈ ಥರ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ನೀರು ಸೇರಿಸಿ ನೋಡಿ, ಗಟ್ಟಿಯಾಗಿಯೇ ಕಲಸಿಕೊಳ್ಳಿ. ಬೇಕಿದ್ರೆ ಸ್ವಲ್ಪ ಸಕ್ಕರೆ ಕೂಡ ಹಾಕ್ಬೋದು. ಗಟ್ಟಿ ಹಿಟ್ಟಿನ ಥರ ಇರಬೇಕಿದು. ಹೆಚ್ಚು ನೀರು ಹಾಕಿದರೆ ಮಸಾಲೆ ಕಡಲೆ ಕ್ರಿಸ್ಪಿ ಬರಲ್ಲ. ನೋಡಿ, ಇಷ್ಟೇ ಸಾಕು ಬರಳತ್ತೆ. ನೋಡಿ, ಆಮೇಲೆ ನೋಡಿ, ಸಿಪ್ಪೆ ತೆಗೆದ ನೆಲಕಡಲೆಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಚೆನ್ನಾಗಿ ಕಡಲೆಗೆ ಅದೆಲ್ಲ ಹಿಡೀಲಿ. ಇನ್ನು 1/2 ಗಂಟೆ ಹೀಗೆ ಬಿಡೋಣ. ಆಮೇಲೆ ಎಣ್ಣೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇನ್ನು 4 ಎಸಳು ಬೆಳ್ಳುಳ್ಳಿ ಹಾಕಿದ್ದೇನೆ ಇದಕ್ಕೆ. ಆಮೇಲೆ ನೋಡಿ, ಕರಿಬೇವಿನ ಸೊಪ್ಪು ಕೂಡ ಹಾಕಿದ್ದೇನೆ. ಚೆನ್ನಾಗಿ ಇದನ್ನು ಫ್ರೈ ಮಾಡಿ ತೆಗೆಯೋಣ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನೆಲ್ಲ ಒಂದು ಪ್ಯಾನಿಗೆ ಹಾಕೋಣ. ನೋಡಿ, ಇನ್ನು ಈ ನೆಲಕಡಲೆಯನ್ನು ನೋಡಿ ಬಿಡಿ ಬಿಡಿಯಾಗಿ ಎಣ್ಣೆಯಲ್ಲಿ ಹಾಕೋಣ. ಜೊತೆಗೆ ಹಾಕಬೇಡಿ, ಅದು ಗಟ್ಟಿ ಕಟ್ಟುತ್ತೆ, ಅಂದರೆ ಅಂಟ್ಕೊಳ್ಳುತ್ತೆ. ಬಿಡಿ ಬಿಡಿಯಾಗಿ ಕೇರ್ಫುಲ್ಲಾಗಿ ಹಾಕಿ ಎಣ್ಣೆ ರಟ್ಟೋ ಚಾನ್ಸ್ ಇದೆ. ಮೇಲಿಂದ ಹಾಕಬೇಡಿ. ನೋಡಿ, ಆಮೇಲೆ ಚೆನ್ನಾಗಿ ತಿರುಗಿಸಿ ಹಾಕಿ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ತೆಗೆಯೋಣ. ಹೊರೆ ಎಲ್ಲ ತಗ್ಗಿದೆ. ಈಗ ಇನ್ನು ಇದನ್ನು ತೆಗೆಯೋಣ. ಇನ್ನು ಇದನ್ನು ನಾವು ಆ ಫ್ರೈ ಮಾಡಿದ ಬೇವಿನ ಸೊಪ್ಪಲ್ಲಿ ಹಾಕಿದ ಈ ಪಾತ್ರಕ್ಕೆ ಹಾಕೋಣ ಇದನ್ನು. ಆಮೇಲೆ ಉಳಿದ ಕಡಲೆಯನ್ನು ಕೂಡ ನೋಡಿ, ನಿಮಗೆ ಸರಿಯಾಗಿ ಗೊತ್ತಾಗ್ಲಿಕ್ಕೆ ಬೇಕಾಗಿ ಎರಡನೇ ಬಾರಿ ತೋರಿಸ್ತಾ ಇರೋದು. ನೋಡಿ, ಬಿಡಿ ಬಿಡಿಯಾಗಿ ಹಾಕಬೇಕು, ಕೇರ್ಫುಲ್ಲಾಗಿ ಹಾಕಬೇಕು ಎಣ್ಣೆ ಕೈಗೆ ರಟ್ಟದಾಗಿ. ನೋಡಿ, ಇದನ್ನು ಕೂಡ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿ ತೆಗೆಯೋಣ. ನೋಡಿ, ಇದನ್ನು ಕೂಡ ಇದಕ್ಕೆ ಹಾಕ್ತಾ ಇದ್ದೇನೆ. ಆಮೇಲೆ ನೋಡಿ, ಒಂದು ಸ್ಪೂನ್ ತಗೊಂಡು ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಕರಿಬೇವಿನ ಸೊಪ್ಪನ್ನು ಕೈಯಿಂದ ಆದಷ್ಟು ಹುಡಿ ಮಾಡಿ ಕೊಡಿ, ಆಗ ಒಳ್ಳೆ ಪರಿಮಳ ಬರುತ್ತೆ. ನೋಡಿ, ಎಷ್ಟು ಟೇಸ್ಟಿಯಾಗಿದೆ ಅಂತ ಸೌಂಡಲ್ಲೇ ಗೊತ್ತಾಗ್ಬೋದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸ್ಲಿಕ್ಕೆ ಮರಿಬೇಡಿ. ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೊಂದು ವೆರೈಟಿ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಬೈ ಬಾಯ್. ಥ್ಯಾಂಕ್ ಯು.